ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಕೆಎಸ್ ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇನ್ನೊಮ್ಮೆ ಒಂದು ಮಹತ್ವಪೂರ್ಣವಾದ ಮಾಹಿತಿಯನ್ನು ತಂದಿದ್ದಾನೆ. ಸೊ ಅದಕ್ಕೂ ಮುಂಚೆ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ತಪ್ಪದೇನೆ ಕ್ಲಿಕ್ ಮಾಡಿ ಅದನ್ನು ಆಲ್ ಒಂದು ನೋಟಿಫಿಕೇಶನ್ ಅಲ್ಲಿ ಇಡಿ. ಯಾಕಂದ್ರೆ ನಿಮ್ಗೆ ನೋಟಿಫಿಕೇಶನ್ ಯಾವುದೇ ಒಂದು ವಿಡಿಯೋಸ್ ಇನ್ಫಾರ್ಮೇಶನ್ ಅಪ್ಲೋಡ್ ಆದಲ್ಲಿ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಲಿಂಕ್ ಆಗುತ್ತೆ. ಸೊ ಈಗ ನಿಮ್ಗೆ ಇವತ್ತು ಒಂದು ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ, ಯಾವ ಒಂದು ಬೇಸಿಕ್ ಮೇಲೆ ಮಾಡ್ತಾ ಇದ್ದೀನಿ ಅಂದ್ರೆ, ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಕಮೆಂಟ್ಸ್ ಅಲ್ಲಿ, ಸರ್ ಜನವರಿ ಎಕ್ಸಾಮ್ಸ್ ಯಾವಾಗ, ಜನವರಿ ಎಕ್ಸಾಮ್ಸ್ ಯಾವಾಗಿದೆ, ರಿಪೀಟಿಂಗ್ ಎಕ್ಸಾಮ್ಸ್ ಯಾವಾಗ ಕೊಡ್ತಾರೆ, ನಾವು ಬ್ಯಾಕ್ ಲೋಡ್ ಇರೋ ಸಬ್ಜೆಕ್ಟ್ಸ್ ನ ಯಾವಾಗ ಕ್ಲಿಯರ್ ಮಾಡ್ಕೋಬೇಕು, ಮತ್ತೆ ನಮ್ಮ ಒಂದು ಇಯರ್ ಎಕ್ಸಾಮ್ಸ್ ಇದೆ ನಾವು ಅದು ಯಾವಾಗ ಅಟೆಂಡ್ ಮಾಡೋದು ಅಂತ ಟೈಮಿಂಗ್ಸ್ ಕೇಳ್ತಾ ಇದ್ರು, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಈಗ ಅದ್ರದ್ದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ, ಮತ್ತೆ ಯಾವ ಯಾವ ಒಂದು ಸೈಕಲ್ ಬ್ಯಾಚಸ್ಗೆ ಅಂದ್ರೆ ಅವಧಿ, ಲೈಕ್ ಈಗ ಏನಾಗುತ್ತೆ ಅಂದ್ರೆ 19 20 20 21 ಈ ತರ ಒಂದು ಅವಧಿಯಲ್ಲಿ ಅಡ್ಮಿಷನ್ಸ್ ಆಗಿರ್ತಾರಲ್ಲ, ಸೊ ಅದು ಯಾವ ಒಂದು ಬ್ಯಾಚಸ್ ಗೆ ಕನ್ಸಿಡರ್ ಮಾಡಿ ಒಂದು ಎಕ್ಸಾಮಿನೇಷನ್ಸ್ ನ ಅನೌನ್ಸ್ಮೆಂಟ್ ಮಾಡಿದಾರಂತ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಪರೀಕ್ಷಾ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ವಿಷಯ ಯಾವ ಯಾವ ಒಂದು ಬ್ಯಾಚಸ್ ಗೆ ಅಂತ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಳ್ತೇನೆ. 2013-14, 14-15 ಮತ್ತು 18-19 ಶೈಕ್ಷಣಿಕ ಸಾಲಿನಿಂದ 2021-22 ಶೈಕ್ಷಣಿಕ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿಯ ಹಾಗೂ 2022-23 ಶೈಕ್ಷಣಿಕ ಸಾಲಿನಲ್ಲಿ ಜನವರಿ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಎಲ್ಲಾ ಸ್ನಾತಕ ಸ್ನಾತಕೋತ್ತರ ಕಾರ್ಯಕ್ರಮಗಳಿಗೆ ಯುಜಿ ಪಿಜಿ ವಾರ್ಷಿಕ ಸೆಮಿಸ್ಟರ್ ನಾನ್ ಸಿಬಿಎಸ್ಇ, ಅಂದ್ರೆ ಸೆಮಿಸ್ಟರ್ ಅಂತ ಕೊಟ್ಟಿರೋರು ಸೆಮಿಸ್ಟರ್ ಅವ್ರಿಗೆ ಎಕ್ಸಾಮ್ಸ್ ಇರಲ್ಲ, ಸೊ ಜಸ್ಟ್ ನಾನ್ ಸಿಬಿಎಸ್ಇ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುಲ್ಕ ಪಾವತಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಬಂದು ವಿಷಯ ಆಯ್ತು. ಸೊ ಆ ವಿಷಯದ ಒಂದು ಸಾರಾಂಶವನ್ನ ಇಲ್ಲಿ ನೋಡೋಣ ಏನಿದೆ ಅಂತ. ವಿಶ್ವವಿದ್ಯಾನಿಲಯದಲ್ಲಿ 2013-14, 14-15 ಮತ್ತು 18-19 2021-22 ಶೈಕ್ಷಣಿಕ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿಯ ಪ್ರವೇಶಾತಿ ಪಡೆದಿರುವ ವಿವಿಧ ಕಾರ್ಯಕ್ರಮಗಳಿಗೆ ಅನುತೀರ್ಣಗೊಂಡಿರುವ ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳಿಗೆ ಮತ್ತು 2022-23 ಶೈಕ್ಷಣಿಕ ಸಾಲಿನ ಜನವರಿ ಆವೃತ್ತಿಯ ವಾರ್ಷಿಕ ಕಾರ್ಯಕ್ರಮಗಳ ಪ್ರವೇಶಾತಿ ಪಡೆದಿರುವ ಸ್ನಾತಕ ಸ್ನಾತಕೋತ್ತರ ಕಾರ್ಯಕ್ರಮಗಳ ಯುಜಿ ಪಿಜಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುಲ್ಕ ಪಾವತಿಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸಿಬಿಎಸ್ಇ ಸೆಮಿಸ್ಟರ್ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ವಾರ್ಷಿಕ ಸೆಮಿಸ್ಟರ್ ನಾನ್ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಮಾತ್ರ. ನಿಮ್ಗೆ ಇಲ್ಲಿ ಈ ಕಂಟೆಂಟ್ ಅಲ್ಲಿ ಅರ್ಥ ಆಯ್ತಲ್ಲ. ಸೊ 2013-14 ಬ್ಯಾಚ್ ಗೂ ಕೊಟ್ಟಿದ್ದಾರೆ, 2014-15 ಬ್ಯಾಚ್ ಗೂ ಕೊಟ್ಟಿದ್ದಾರೆ, ಮತ್ತೆ 18-19, 21-22 ಸೊ ಜನವರಿ ಮತ್ತೆ ಜುಲೈ ಬ್ಯಾಚ್ ಎರಡೂ ಅಟೆಂಡ್ ಮಾಡಬಹುದು ಇದರಲ್ಲಿ. ಮತ್ತೆ ಇಲ್ಲಿ ನೀವು ಕೆಳಭಾಗದಲ್ಲಿ ಬಂದ್ರೆ ಇಲ್ಲಿ ನೀವು ನೋಡ್ಬೋದು 2022-23 ಶೈಕ್ಷಣಿಕ ಸಾಲಿನಲ್ಲಿ ಅಂತ ಕೊಟ್ಟಿದ್ರಲ್ಲ, ಸೊ ಜನವರಿ ಆವೃತ್ತಿ ಇವರು ಫ್ರೆಷರ್ಸ್ ಆಗಿ ಬರೆಯುವಂತಹ ಒಬ್ಬ ವಿದ್ಯಾರ್ಥಿಗಳು ಆಗಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ನಾನು ಆಲ್ರೆಡಿ ಇಲ್ಲಿ ಹೇಳ್ದೆ, ಸೆಮಿಸ್ಟರ್ ಅಂತ ಇದೆ, ಸೊ ನಾನ್ ಸಿಬಿಎಸ್ಇ ಅಂತ ಮೆಂಟೈನ್ ಮಾಡಿದ್ದಾರೆ, ಸೊ ನಿಮ್ಗೆ ಸೆಮಿಸ್ಟರ್ ಅವ್ರಿಗೆ ಇರಲ್ಲ ಅಂತ. ಸೊ ಇಲ್ಲಿ ಕ್ಲಿಯರಿಟಿ ಕೊಟ್ಟಿದ್ದಾರೆ ನೋಡಿ, ಸೆಮಿಸ್ಟರ್ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬರೀ ನಾನ್ ಸಿಬಿಎಸ್ಇ ವಿದ್ಯಾರ್ಥಿಗಳು ಏನಿದ್ರು, ಸೊ ಆ ವಿದ್ಯಾರ್ಥಿಗಳಿಗೆ ಮಾತ್ರ. ಮತ್ತೆ ಇಲ್ಲಿ ಕೆಳಗಡೆ ಒಂದು ಪಾಯಿಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಯಾವ್ಯಾವ ಒಂದು ಕೋರ್ಸಸ್ ಗೆ ನೋಡ್ಕೊಳ್ಳೋಣ. ಸೊ 2013-14, 2014-15 ಮತ್ತೆ 2018-19 ಶೈಕ್ಷಣಿಕ ಸಾಲಿನಿಂದ 2021-22 ಶೈಕ್ಷಣಿಕ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿಯ ಹಾಗೂ 2022-23 ಶೈಕ್ಷಣಿಕ ಸಾಲಿನಲ್ಲಿ ಜುಲೈ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಸ್ನಾತಕ ಕಾರ್ಯಕ್ರಮಗಳಾದ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಿಎ ಬಿಕಾಂ ಪದವಿಗಳಿಗೆ ಅನುತ್ತೀರ್ಣ ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳು ಹಾಗೂ 2020-21 ಮತ್ತು 2021-22 ಸಾಲಿನ ಜುಲೈ ಜನವರಿ ಆವೃತ್ತಿಯ ಹಾಗೂ 2013-14, 2014-15 ಮತ್ತು 2018-19 ಶೈಕ್ಷಣಿಕ ಸಾಲಿನಿಂದ 2021-22 ಶೈಕ್ಷಣಿಕ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿ ಹಾಗೂ 2022-23 ಶೈಕ್ಷಣಿಕ ಸಾಲಿನಲ್ಲಿ
ಜುಲೈ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಸ್ನಾತಕ ಕಾರ್ಯಕ್ರಮಗಳಾದ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಿಎ ಬಿಕಾಂ ಪದವಿಗಳಲ್ಲಿ ಅನುತೀರ್ಣ, ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳು ಹಾಗೂ 2020-21 ಮತ್ತು 2021-22 ಸಾಲಿನಲ್ಲಿ ಜುಲೈ ಜನವರಿ ಆವೃತ್ತಿ ಹಾಗೂ 2022-23 ಜುಲೈ ಆವೃತ್ತಿಯ ಪ್ರವೇಶಾತಿ ಪಡೆದಿರುವ ಬಿಲಿ ಬೈಎಸ್ಸಿ ಕಾರ್ಯಕ್ರಮಗಳ ಅನುತೀರ್ಣ, ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳು ನಾನ್ ಸಿಬಿಎಸ್ಸಿ ರಿಪೀಟೆಡ್ ಸ್ಟೂಡೆಂಟ್ಸ್. ಅಂದ್ರೆ ನೀವಿಲ್ಲಿ 2013-14, 2014-15, 2018-19, 2022-23 ಸಾಲಿನ ಏನು ಒಂದು ವಿದ್ಯಾರ್ಥಿಗಳಿದ್ದೀರಿ, ಅವರು ಫಸ್ಟ್ ಇಯರ್ ಬಿಎ, ಸೆಕೆಂಡ್ ಇಯರ್ ಬಿಎ, ಥರ್ಡ್ ಇಯರ್ ಬಿಎ ಬಿಕಾಂ, ಅಂದ್ರೆ ಪ್ರಥಮ, ತೃತೀಯ 3 ವರ್ಷದ್ದು ಬಿಎ ಬಿಕಾಂ ಅವರು ಎಕ್ಸಾಮಿನೇಷನ್ ನ ತಗೋಬಹುದು, ಬಿಎ ಬಿಕಾಂ ಅವರು ತಗೋಬಹುದು. ಮತ್ತೆ 2020-21 ಮತ್ತು 2021-22 ಸಾಲಿನ ಜುಲೈ ಜನವರಿ ಆವೃತ್ತಿ ಹಾಗೂ 2022-23 ಜುಲೈ ಆವೃತ್ತಿಯ ಪ್ರವೇಶಾತಿ ಪಡೆದಿರುವ ಅಂದ್ರೆ ಈ ಒಂದು 20 ಬ್ಯಾಚಸ್ ಇಂದ ಏನಿದೆ 2020-23 ಇಲ್ಲಿವರೆಗೂ 2023 ಏನ್ ಇದ್ದಾರೆ ಸ್ಟೂಡೆಂಟ್ಸ್, ಅವರು ಬಿಲಿ ಬೈಎಸ್ಸಿ ಅವರು ತಗೋಬಹುದು. ಅಂದ್ರೆ ಬಿಎ ಬಿಕಾಂ ಅವ್ರು ನೀವು ತಗೋಬಹುದು, 2023 ನೀವು ಏನು ರಿಪೀಟಿಂಗ್ಸ್ ಇದೆ ಎಕ್ಸಾಮಿನೇಷನ್ ಯಾರು ಅಟೆಂಡ್ ಮಾಡಿರಲ್ಲ ಅಂತವ್ರು ನೀವು ತಗೋಬಹುದು. ಏನು ನಿಮ್ಗೆ ಫೀಸ್ ಪೇ ಮಾಡಬಾರ್ದು ಅಂತ ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ, ಸೊ ನೀವು ಪೇ ಮಾಡಿ ನೀವು ಎಕ್ಸಾಮ್ಸ್ ಅಟೆಂಡ್ ಮಾಡಬಹುದು. ಬಟ್ ಬಿಲಿ ಬೈಎಸ್ಸಿ ಸ್ಟೂಡೆಂಟ್ಸ್ ಅವ್ರಿಗೆ ಇಲ್ಲಿ ಕೊಟ್ಟಿರುವಂತದ್ದು 2022-23 ಬಿಲಿ ಬೈಎಸ್ಸಿ ಅವ್ರಿಗೆ ಮಾತ್ರ, ಅದಕ್ಕಿಂತ ಮುಂದೆ ಇರುವಂತ ವಿದ್ಯಾರ್ಥಿಗಳು ಯಾರು ಅಟೆಂಡ್ ಮಾಡಕ್ಕಾಗಲ್ಲ, ಬಿಲಿ ಬೈಎಸ್ಸಿ ಅವ್ರು ಮಾತ್ರ. ಮತ್ತೆ ಇಲ್ಲಿ ಇನ್ನೊಂದು ಟಾಪಿಕ್ ಇದೆ, ಸೆಕೆಂಡ್ ಒನ್, 2022-23 ಶೈಕ್ಷಣಿಕ ಸಾಲಿನಲ್ಲಿ ಜನವರಿ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಸ್ನಾತಕ ಪದವಿ ಕಾರ್ಯಕ್ರಮಗಳಾದ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಿಎ ಬಿಕಾಂ ಬಿಲಿ ಬಯಸಿ ವಾರ್ಷಿಕ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ನಾನ್ ಸಿಬಿಎಸ್ಇ ಫ್ರೆಶರ್ ಸ್ಟೂಡೆಂಟ್ಸ್. ಅಂದ್ರೆ 2022-23 ಬಿಎ ಬಿಕಾಂ ಬಿಲಿ ಬಯಸಿ ಇವರು ಈಗ ಫ್ರೆಶರ್ ಆಗಿ ಬರೆಯುವಂತದ್ದು ಇದೆ. ಇಲ್ಲಿ ಸೆಕೆಂಡ್ ಒನ್ ಟಾಪಿಕ್ ಫ್ರೆಶರ್ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ ಯಾರು, 2022-23. ಸೊ ಕಾಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಲ್ಲ ನೀವು ಫ್ರೆಶರ್ ಸ್ಟೂಡೆಂಟ್ಸ್, ಸೊ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಆಗಿದೆ. ಮತ್ತೆ ಥರ್ಡ್ ಒನ್ ಪಾಯಿಂಟ್, 2014-15 ಮತ್ತು 2018-19 ಶೈಕ್ಷಣಿಕ ಸಾಲಿನಿಂದ 2021-22 ಸಾಲಿನಲ್ಲಿ ಜುಲೈ ಜನವರಿ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಎಂಎ ಎಂಕಾಂ ಕಾರ್ಯಕ್ರಮಗಳಾದ ಮತ್ತು ಅಂತಿಮ ವರ್ಷದ ಅನುತೀರ್ಣ, ಪರೀಕ್ಷೆ ತೆಗೆದುಕೊಂಡಿಲ್ಲದ ವಾರ್ಷಿಕ ಕಾರ್ಯಕ್ರಮಗಳಾದ ವಿದ್ಯಾರ್ಥಿಗಳು ನಾನ್ ಸಿಬಿಎಸ್ಇ ರಿಪೀಟೆಡ್ ಸ್ಟೂಡೆಂಟ್ಸ್. ಅಂದ್ರೆ ನೋಡಿ, ನೀವು 2013-2022 ನೀವು ಎಂಎ ಎಂಕಾಂ ಅವರು ಎಕ್ಸಾಮ್ ಅಟೆಂಡ್ ಮಾಡುವುದು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? 2013-2022 ಏನು ನೀವು ಅಡ್ಮಿಷನ್ಸ್ ಇದ್ದೀರಿ, ಅವರು ಎಲ್ಲರೂ ಕೂಡ ನೀವು ಎಂಎ ಎಂಕಾಂ ಎಕ್ಸಾಮ್ಸ್ ನ ಅಟೆಂಡ್ ಮಾಡಬಹುದು. ಮತ್ತೆ ಇಲ್ಲಿ ಫೋರ್ತ್ ಪಾಯಿಂಟ್, 2022-23 ಸಾಲಿನ ಜನವರಿ ಆವೃತ್ತಿ ಕಾರ್ಯಕ್ರಮಗಳಾದ ಪ್ರಥಮ ಮತ್ತು ಅಂತಿಮ ವರ್ಷದ ಎಂಎ ವಿದ್ಯಾರ್ಥಿಗಳು ಸಾರ್ವಜನಿಕ ಆಡಳಿತ, ಉರ್ದು, ಸಂಸ್ಕೃತ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಹಾಗೂ ಪತ್ರಿಕೋದ್ಯಮ ಮತ್ತು ಸಮೂಹ ನಾನ್ ಸಿಬಿಎಸ್ಇ ಫ್ರೆಶರ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಏನಿಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟೂಡೆಂಟ್ಸ್, ಮತ್ತೆ ಉರ್ದು, ಮತ್ತೆ ಸಾಂಸ್ಕ್ರಿಟ್ ಸ್ಟೂಡೆಂಟ್ಸು, ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿ ಸ್ಟೂಡೆಂಟ್ಸು, ಮತ್ತೆ ಜರ್ನಲಿಸಂ, ಅವರು ಫ್ರೆಶರ್ ಸ್ಟೂಡೆಂಟ್ಸು ಎಕ್ಸಾಮಿನೇಷನ್ಗೆ ಕೊಟ್ಟಿರುವಂಥದ್ದು. ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿದೆ, 2014-15 ಮತ್ತು 2018-19 ಶೈಕ್ಷಣಿಕ ಸಾಲಿನಿಂದ 2020-21 ಶೈಕ್ಷಣಿಕ ಸಾಲಿನಲ್ಲಿ ಜುಲೈ ಆವೃತ್ತಿ ಜನವರಿ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಎಂಬಿಎ ಮತ್ತು ಎಲ್ಲಾ ಎಂಎಸ್ಸಿ ಕಾರ್ಯಕ್ರಮಗಳ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ಸೆಮಿಸ್ಟರ್ ಕಾರ್ಯಕ್ರಮಗಳ ಅನುತೀರ್ಣ, ಪರೀಕ್ಷೆ ತೆಗೆದುಕೊಂಡಿಲ್ಲದ ವಾರ್ಷಿಕ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ರಿಪೀಟೆಡ್ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಎಂಎಸ್ಸಿ ಮತ್ತು ಎಂಬಿಎ ಸ್ಟೂಡೆಂಟ್ಸ್ ಅವ್ರಿಗೂ ಕೊಟ್ಟಿದ್ದಾರೆ.
ಸೊ ನೀವು ಕೂಡ ಎಕ್ಸಾಮಿನೇಷನ್ ನ ಅಟೆಂಡ್ ಮಾಡಬಹುದು. 2013 ಟು 2021 ವರೆಗೂ ಏನು ಅಡ್ಮಿಷನ್ಸ್ ಇದ್ರೆ ನೀವು MBA MSc ಅವರು, ನೀವು ನಿಮ್ದು ಯಾವ್ದಾದ್ರು ಬ್ಯಾಕ್ಲಾಟ್ಸ್ ಇದ್ರೆ ನೀವು ಬರ್ಕೋಬಹುದು, ಎಕ್ಸಾಮ್ಸ್ ಅಟೆಂಡ್ ಮಾಡಬಹುದು. ಮತ್ತೆ ಇಲ್ಲಿ ಇನ್ನೊಂದು 2018-19 ಶೈಕ್ಷಣಿಕ ಸಾಲಿನಿಂದ 2020-21 ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿ ಪ್ರವೇಶಾತಿ ಪಡೆದಿರುವ MLIB-BSc ವಾರ್ಷಿಕ ಕಾರ್ಯಕ್ರಮಗಳಾದ ಅನುತ್ತೀರ್ಣ ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳು ನಾನ್ CBSE ಅಂದ್ರೆ MLIB-BSc ಅವರಿಗೆ 2018 ರಿಂದ 2021 ವರೆಗೆ ಏನು ಅಡ್ಮಿಷನ್ಸ್ ತಗೊಂಡಿದ್ವಿ ವಿದ್ಯಾರ್ಥಿಗಳು, ನಿಮಗೂ ಕೂಡ ಎಕ್ಸಾಮಿನೇಷನ್ ನ ತಗೋಬಹುದು. MLIB-BSc ಸ್ಟೂಡೆಂಟ್ಸ್ 2018-2021 ವರ್ಗ ಪ್ರವೇಶಾತಿ ಪಡೆದಿರೋರ್ಗೆ. ಮತ್ತೆ ಇಲ್ಲಿ ಲಾಸ್ಟ್ 1 ಪಾಯಿಂಟ್, 2020-21 ಜುಲೈ ಜನವರಿ ಆವೃತ್ತಿ ಹಾಗೂ 2021-22 ಶೈಕ್ಷಣಿಕ ಸಾಲಿನಲ್ಲಿ ಜುಲೈ ಜನವರಿ ಆವೃತ್ತಿ ಹಾಗೂ 2022-23 ಸಾಲಿನ ಜುಲೈ ಆವೃತ್ತಿ ಪ್ರವೇಶಾತಿ ಪಡೆದ ಸ್ನಾತಕ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತೆ ಸರ್ಟಿಫಿಕೇಟ್ ಕಾರ್ಯಕ್ರಮಗಳಾದ ಅನುತ್ತೀರ್ಣ ಪರೀಕ್ಷೆ ತೆಗೆದುಕೊಂಡಿಲ್ಲದ ವಿದ್ಯಾರ್ಥಿಗಳು ಹಾಗೂ 2022-23 ಶೈಕ್ಷಣಿಕ ಸಾಲಿನಲ್ಲಿ ಜನವರಿ ಆವೃತ್ತಿಯ ವಿದ್ಯಾರ್ಥಿಗಳು ಫ್ರೆಶರ್ ಸ್ಟೂಡೆಂಟ್ಸ್ ಅಂದ್ರೆ ಡಿಪ್ಲೊಮಾ ಅವ್ರಿಗೂ ಎಕ್ಸಾಮಿನೇಷನ್ಸ್ ಇದೆ, ಸರ್ಟಿಫಿಕೇಟ್ ಕೋರ್ಸಸ್ ಮತ್ತೆ ಡಿಪ್ಲೊಮಾ ಏನ್ ಮಾಡ್ತಾ ಇದ್ರಿ ನೀವು ಆ ಕೋರ್ಸಸ್ಗೂ ಎಲ್ಲಿಂದ ಅಂದ್ರೆ 2020-2023 ವರೆಗೆ ಏನೇ ಪ್ರವೇಶಾತಿ ಪಡೆದಿದ್ದೀರ ಅಂದ್ರೆ 2022ನೇ ಅವಧಿಯಲ್ಲಿ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ. ಮತ್ತೆ ಇಲ್ಲಿ ಪ್ರವೇಶಾತಿ ಶುಂಕ ಪಾವತಿ ದಿನಾಂಕಗಳನ್ನ ಮತ್ತು ಪಾವತಿಸಬೇಕಾಗಿರುವ ಶುಂಕದ ವಿವರಗಳ ಈ ಕೆಳಗೊಂಡಂತೆ ವಿಶ್ವವಿದ್ಯಾಲಯದ ಅಂತರ್ಜಾಲ ವೆಬ್ಸೈಟ್ www.ksoumysore.ac.in ನಲ್ಲಿ ಪರೀಕ್ಷೆ ಅರ್ಜಿ ಮತ್ತು ಪರೀಕ್ಷೆ ಶುಂಕವನ್ನು ಎಲ್ಲ ಅಗತ್ಯ ವಿವರಗಳಿಂದ ಭರ್ತಿ ಮಾಡಿ ಕಡ್ಡಾಯವಾಗಿ ಅಂತರ್ಜಾಲದ ಆನ್ಲೈನ್ ಮೂಲಕವೇ ಸಲ್ಲಿಸುವುದು, ಅಂದ್ರೆ ಆನ್ಲೈನ್ ಅಲ್ಲಿ ಫೀಸ್ ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ತೊಂದರೆಗಳು ಉಂಟಾದಲ್ಲಿ ದೂರವಾಣಿ ಸಂಖ್ಯೆ 8690544544 ಇದಕ್ಕೆ ಕಾಲ್ ಮಾಡ್ಬೇಕಂತ. ಮತ್ತೆ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ 8800335638 ಅನ್ನು ಸಂಪರ್ಕಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ನೆಕ್ಸ್ಟ್ ನೋಡೋದಲ್ಲ ಯಾವ್ಯಾವ ಬ್ಯಾಚಸ್ಗೆ ಇದೆ ಅಂತ. ಸೊ ಇಲ್ಲಿ ಈಗ ನೀವು ನೋಡಬಹುದು ಪರೀಕ್ಷೆ ಶುಂಕ ಪಾವತಿಸುವ ಪ್ರಾರಂಭ ದಿನಾಂಕ 21/2/2024 ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಶುಲ್ಕವಿಲ್ಲದೆ ಪಾವತಿಗೆ ಕಡೆ ದಿನಾಂಕ 11/3/2024, ₹200 ದಂಡ ಶುಲ್ಕದೊಂದಿಗೆ ಪಾವತಿ ಕಡೆ ದಿನಾಂಕ 23/2024 March 20 ರವರೆಗೆ ನಿಮ್ಗೆ ಈ ಒಂದು ಟೈಮಿಂಗ್ ಇದೆ. ಮತ್ತೆ ನಿಮ್ಗೆ ಎಕ್ಸಾಮಿನೇಷನ್ಸ್ ಸೆಂಟರ್ಸ್ ಬಂದು ಇಲ್ಲಿ ಎಲ್ಲ ಇದೆ, ಸೊ ನೀವು ನೋಡ್ಕೋಬಹುದು. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಇದು ತುಂಬಾ ಸಮಯ ತಗೊಳುತ್ತೆ ಹೇಳಲಿಕ್ಕೆ. ಮತ್ತೆ ಇಲ್ಲಿ ಫೀ ಸ್ಟ್ರಕ್ಚರ್ಸ್ ಕೂಡ ನೋಡ್ಬೋದು ನೀವು. ಸೊ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲೂ ಕೂಡ ನೋಡ್ಕೊಳ್ಳಿ. ಯಾಕಂದ್ರೆ ಫೀ ಸ್ಟ್ರಕ್ಚರ್ಸ್ ಎಲ್ಲ ಡೀಟೇಲ್ಸ್ ಆಗಿ ಫುಲ್ ಕಂಪ್ಲೀಟೇಷನ್ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀವು ಖುದ್ದಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವ ಒಂದು ಒಂದು ಪೇಪರ್ಗೆ ಎಷ್ಟಿದೆ, 600 something, 2 ಪೇಪರ್ಗೆ 650, 3 ಪತ್ರಿಕೆಗೆ 800 ರೂಪಾಯಿ, 4 ಪತ್ರಿಕೆಗೆ 9, 5 ಪತ್ರಿಕೆಗೆ ಬಾರ್ ಮಾಡಿದರೆ ಕಂಪ್ಲೀಟ್ ಫೀಸ್ ಇರುತ್ತೆ 5 ಪೇಪರ್ಸ್ ಅಂದ್ರೆ ನಿಮ್ಗೆ. ಸೊ ನೀವು ನೋಡ್ಕೋಬಹುದು ಇಲ್ಲಿ. ಸೊ ಮತ್ತೆ ಏನಾದ್ರು ನಿಮ್ಗೆ ಈ ಒಂದು ಎಕ್ಸಾಮಿನೇಷನ್ ಇದರಲ್ಲಿ ಫೀಸ್ ಪೇಮೆಂಟ್ ಅಲ್ಲಿ ಕನ್ಫ್ಯೂಷನ್ಸ್ ಏನಾದ್ರು ಇದ್ರೆ ಸೊ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮತ್ತೆ KSOU ಡಿಸ್ಟೆನ್ಸ್ ಅಂತ ಇನ್ಸ್ಟಾಗ್ರಾಮ್ ಇದೆ, ಸೊ ಅದ್ರಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಅದರಲ್ಲಿ ಒಬ್ರು ಸ್ಟಾಫ್ ನಂಬರ್ ಇದೆ, ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನೀವು ಎಕ್ಸಾಮಿನೇಷನ್ ಫೀಸ್ ನ ಪೇ ಮಾಡಿಸ್ಕೋಬಹುದು. ಸೊ ಮತ್ತೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನಿಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.